ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಈ ವಿಡಿಯೋ ನಮ್ಮ ಬೇಸಿಕ್ ಸ್ಕಿನ್ ಕೇರ್ ಸೀರೀಸ್ ನ 5ನೇ ಎಪಿಸೋಡ್ ಆಗಿರುತ್ತೆ. ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೋನರ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಟೋನರ್ ಅಂದ್ರೆ ಏನು, ಟೋನರ್ ನ ಹೇಗೆ ಯೂಸ್ ಮಾಡಬೇಕು, ಯಾವ ಸ್ಕಿನ್ ಟೈಪ್ ಅವರು ಯಾವ ತರದ ಟೋನರ್ ನ ಯೂಸ್ ಮಾಡಬೇಕು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಟೋನರ್ ಅಂದ್ರೆ ಏನು ಮತ್ತೆ ನಾವು ಯಾವುದಕ್ಕೋಸ್ಕರ ಟೋನರ್ನ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಟೋನರ್ ಬಂದು ನಾವು ಡೈಲಿ ಯೂಸ್ ಮಾಡಬೇಕಾಗಿರೋ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್. ಸ್ಪೆಷಲಿ ನಮಗೆ ಆಯಿಲಿ ಮತ್ತೆ ಆಕ್ನೆ ಪ್ರೋನ್ ಸ್ಕಿನ್ ಇದ್ರೆ ನಾವು ಡೈಲಿ ಟೋನರ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ನಾವು ರೆಗ್ಯುಲರ್ ಆಗಿ ಮೇಕಪ್ ಹಚ್ಕೋತೀವಿ ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅಂದ್ರೆ ಟೋನರ್ನ ನಮ್ಮ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಟೋನರ್ ಏನಿದಲ್ವಾ ಅದು ನಮ್ಮ ಕ್ಲೆನ್ಸಿಂಗ್ ಪ್ರೋಸೆಸ್ನ, ನಮ್ಮ ತ್ವಚೆಯ ಕ್ಲೆನ್ಸಿಂಗ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡುತ್ತೆ. ಕೆಲವೊಮ್ಮೆ ನಾವು ಮುಖ ತೊಳೆದಿದ್ದಾದ್ಮೇಲೆ ಕೂಡ ನಮ್ಮ ತ್ವಚೆಯಲ್ಲಿ ಡರ್ಟ್ ಮತ್ತೆ ಜಿಡ್ಡು ಹಾಗೆ ಉಳಿದ್ಬಿಡುತ್ತೆ. ಅದು ಹಾಗೆ ಉಳ್ಕೊಂಡ್ರೆ ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದೆಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಟೋನರ್ ಯೂಸ್ ಮಾಡಿದ್ರೆ ಅದು ನಮ್ಮ ಪೋರ್ಸ್ ನೆಲ್ಲ ಕ್ಲೀನ್ ಮಾಡುತ್ತೆ, ಓಪನ್ ಪೋರ್ಸ್ ನ ಶ್ರಿಂಕ್ ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ಆಗೋದನ್ನು ಕೂಡ ತಡೆಯುತ್ತೆ. ಟೋನರ್ನ ನಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡಲೇಬೇಕಂತ ಕೇಳಿದ್ರೆ ನನ್ನ ಪ್ರಕಾರ ಟೋನರ್ನ ನಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡೋದು ಒಳ್ಳೇದೇ. ಅಟ್ಲೀಸ್ಟ್ ದಿನದಲ್ಲಿ ಒಂದ್ಸಲನಾದ್ರೂ ನಾವು ಟೋನರ್ನ ಯೂಸ್ ಮಾಡಲೇಬೇಕು, ಸ್ಪೆಷಲಿ ನಮಗೆ ಆಯಿಲಿ ಮತ್ತೆ ಆಕ್ನೆ ಪ್ರೋನ್ ಸ್ಕಿನ್ ಇದ್ರೆ. ಬಟ್ ಆದಷ್ಟು ನಾವು ಆಲ್ಕೋಹಾಲ್ ಫ್ರೀ ಟೋನರ್ನ ಯೂಸ್ ಮಾಡೋದು ಒಳ್ಳೇದು. ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇದ್ರೆ ನಮ್ಮ ತ್ವಚೆನ ಟೋನರ್ ತುಂಬಾ ಡ್ರೈ ಮಾಡಿಬಿಡುತ್ತೆ. ಸೊ ಯಾ, ಆದಷ್ಟು ಆಲ್ಕೋಹಾಲ್ ಫ್ರೀ ಟೋನರ್ಸ್ನ ಯೂಸ್ ಮಾಡೋದು ಒಳ್ಳೇದು. ಮತ್ತೆ ನಿಮ್ಮ ತ್ವಚೆ ಡ್ರೈ ಅಥವಾ ಎಕ್ಸ್ಟ್ರೀಮ್ಲಿ ಡ್ರೈ ಇದ್ರೆ ನೀವು ಟೋನರ್ನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಆಯಿಲಿ ಮತ್ತೆ ಆಕ್ನೆ ಪ್ರೋನ್ ಸ್ಕಿನ್ ಇರೋರು ಮಾತ್ರ ಟೋನರ್ನ ಯೂಸ್ ಮಾಡಲೇಬೇಕು. ಒಂದು ಸಲ ನೀವು ಟೋನರ್ನ ಯೂಸ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ನಾನು ನಿಮಗೆ ಯಾವ ತರದ ಸ್ಕಿನ್ ಟೈಪ್ ಅವರು ಯಾವ ತರ ಟೋನರ್ನ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೆನ್ಸಿಟಿವ್ ಸ್ಕಿನ್ ಇಂದ ಸ್ಟಾರ್ಟ್ ಮಾಡೋಣ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಬೆಸ್ಟ್ ಆಪ್ಷನ್ ಅಂದ್ರೆ ರೋಸ್ ವಾಟರ್. ಎಸ್, ರೋಸ್ ವಾಟರ್ನ ನೀವು ಟೋನರ್ ತರ ಯೂಸ್ ಮಾಡಬಹುದು. ಶಾಪಲ್ಲಿ ಸಿಗೋ ರೋಸ್ ವಾಟರ್ನ ಯೂಸ್ ಮಾಡಬಹುದು ಅಥವಾ ನೀವೇ ಮನೇಲಿ ರೋಸ್ ವಾಟರ್ನ ಮಾಡಿಕೊಂಡು ಅದನ್ನ ಟೋನರ್ ತರ ಯೂಸ್ ಮಾಡಬಹುದು. ರೋಸ್ ವಾಟರ್ನ ಮನೇಲಿ ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕ್ನ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಹೋಗಿ ನೋಡ್ಬೋದು. ಆಲ್ಸೋ ಇವಾಗ ರೋಸ್ ವಾಟರ್ ಟೋನರ್ ಕೂಡ ಸಿಗುತ್ತೆ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಯಾ, ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಬೆಸ್ಟ್ ಆಪ್ಷನ್ ಅಂದ್ರೆ ರೋಸ್ ವಾಟರ್. ನೆಕ್ಸ್ಟ್, ನಿಮಗೆ ಆಯಿಲಿ ಅಂಡ್ ಆಕ್ನೆ ಪ್ರೋನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಇದ್ರೆ ಈ ಬಯೋಟಿಕ್ ಬಯೋ ಕ್ಯುಕಂಬರ್ ಪೋರ್ ಟೈಟ್ನಿಂಗ್ ಟೋನರ್ನ ಟ್ರೈ ಮಾಡಿ, ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ. ನನಗೂ ಕೂಡ ಆಯಿಲಿ ಮತ್ತೆ ಆಕ್ನೆ ಪ್ರೋನ್ ಸ್ಕಿನ್ ಇದೆ, ಅದು ಎಷ್ಟು ಬಾಟಲ್ ಯೂಸ್ ಮಾಡಿದ್ನೋ ಲೆಕ್ಕನೇ ಇಲ್ಲ, ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ ಈ ಪ್ರಾಡಕ್ಟ್. ಆಲ್ಸೋ ನೀವು ಪ್ಲಮ್ ಗ್ರೀನ್ ಟೀ ಟೋನರ್ನ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಡ್ರೈ ಸ್ಕಿನ್ ಇರೋರು ಒಂದು ಹೈಡ್ರೇಟಿಂಗ್ ಟೋನರ್ನ ಯೂಸ್ ಮಾಡಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಬಯೋಟಿಕ್ ಬಯೋ ಹನಿ ಟೋನರ್ ಅಥವಾ ಗುಡ್ ವೈಬ್ಸ್ ಲ್ಯಾವೆಂಡರ್ ಟೋನರ್ ಅಂಡ್ ಈವನ್ ಗುಡ್ ವೈಬ್ಸ್ ಪೊಮೊಗ್ರಾನೇಟ್ ಟೋನರ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಕೇಳ್ಪಟ್ಟಿದ್ದೀನಿ ಈ ಪ್ರಾಡಕ್ಟ್ ಬಗ್ಗೆ. ಸೊ ಯಾ, ಮತ್ತೆ ಇನ್ಯಾವುದು ಡರ್ಮ್ ಡಾಕ್ ಹೈಡ್ರಾ ಬೂಸ್ಟ್ ಟೋನರ್, ಕಾಮ ಆಯುರ್ವೇದಿಕ್ ರೋಸ್ ವಾಟರ್ನು ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಡ್ರೈ ಸ್ಕಿನ್ ಇದ್ದಲ್ಲಿ. ಲಾಸ್ಟಲ್ಲಿ ಈ ವಾವ್ ವೈಟಮಿನ್ ಸಿ ಟೋನರ್ ಏನಿದಲ್ವಾ, ಇದನ್ನ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಇದನ್ನ ನೀವು ಒಂದು ಟೋನರ್ ತರನು ಯೂಸ್ ಮಾಡ್ಬೋದು ಅಂಡ್ ಫೇಸ್ ಮಿಸ್ಟ್ ತರನು ಯೂಸ್ ಮಾಡ್ಬೋದು. ಸೊ ಯಾ, ಈ ಪ್ರಾಡಕ್ಟ್ ಸ್ಪೆಷಲಿ ಮೆಚ್ಯೂರ್ ಸ್ಕಿನ್ ಇರೋರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಯಾ, ಇದಿಷ್ಟು ನನ್ನ ರೆಕಮೆಂಡೇಶನ್ಸ್. ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಯಾವ ಟೋನರ್ ಸೂಟ್ ಆಗುತ್ತೆ ಅನ್ಸುತ್ತೋ ಅದನ್ನ ತಗೊಂಡು ಟ್ರೈ ಮಾಡಿ. ಸ್ಕಿನ್ ಟೈಪ್ ಯಾವ್ದು ಅಂತ ಗೊತ್ತಿಲ್ಲ ಅಂದ್ರೆ ಒಂದು ವಿಡಿಯೋದಲ್ಲಿ ತೋರಿಸಿದೀನಿ ಹೇಗೆ ತಿಳ್ಕೋಬೇಕು ನಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ. ಆ ವಿಡಿಯೋ ಲಿಂಕ್ ನ ನಿಮಗೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಟೋನರ್ಗೆ ನಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಟೋನರ್ ಬಯೋಟಿಕ್ ಬಯೋ ಕ್ಯುಕಂಬ್ ಪೋರ್ ಟೈಟ್ನಿಂಗ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ಯೂಸ್ ಮಾಡೋಕೆ ಶುರು ಮಾಡಿದ್ಮೇಲಿಂದ ನನ್ನ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ. ಕಲೆಗಳು ಕಮ್ಮಿ ಆಗಿದೆ, ಬ್ಲ್ಯಾಕ್ ಹೆಡ್ಸ್ ಕಮ್ಮಿ ಆಗಿದೆ ಅಂಡ್ ಓಪನ್ ಪೋರ್ಸ್ ಕೂಡ ಕಮ್ಮಿ ಆಗಿದೆ. ಸೊ ನೀವಿನ್ನೂ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಒಂದು ಟೋನರ್ನ ಯೂಸ್ ಮಾಡ್ತಿಲ್ಲ ಅಂದ್ರೆ ನಾನಂತೂ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ ಟೋನರ್ನ ಯೂಸ್ ಮಾಡೋದಕ್ಕೆ. ಸೊ ನಾನು ಟೋನರ್ ಹೇಗೆ ಹಚ್ಕೋತೀನಿ ಅಂದ್ರೆ, ಒಂದು ಕಾಟನ್ ಬಾಲ್ ಮೇಲೆ ಟೋನರ್ನ ಹಾಕೊಂಡು ಮುಖದ ತುಂಬ ಅಂಡ್ ಕುತ್ತಿಗೆಗೂ ಸಹ ಈ ತರ ಸ್ವೈಪ್ ಮಾಡ್ಕೋತೀನಿ. ಟೋನರ್ ಕಣ್ಣೊಳಗೆ ಹೋದ್ರೆ ಉರಿಯುತ್ತೆ, ಸೊ ಆದಷ್ಟು ಕಣ್ಣಿನ ಹತ್ರ ಹಚ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಅಂಡ್ ಇವತ್ತಿನ ವಿಡಿಯೋಗಷ್ಟೇ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ವಿಡಿಯೋ ಕೆಳಗೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದನ್ನ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗೆ ಬಂದು ನನ್ನ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.